Hey guys, welcome to RK Study Info YouTube channel. So finally, PSI ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂತಹ ಬೆಳವಣಿಗೆ ಕಂಡು ಬಂದಿದೆ. ಸೊ ಹಾಗೇನೆ PSI 545 ಪೋಸ್ಟ್ಗೆ ಏನು ಅಕ್ರಮ ನಡೆದಿತ್ತು. ಸೊ ಈ ಬಗ್ಗೆ ಪೊಲೀಸ್ ಇಲಾಖೆ ಹಲವಾರು ಜನರನ್ನ ಬಂಧಿಸಿತ್ತು, ಆಯ್ತಾ? ಹಲವಾರು ಜನರನ್ನ ಬಂಧಿಸಿ ಅಂಡ್ ಫೈನಲಿ ನೋಡಿ, ಇದು ಅಫಿಷಿಯಲ್ ಟ್ವೀಟ್. 545 PSI ಹುದ್ದೆ ನೇಮಕಾತಿ ಅಕ್ರಮ, ಮರುಪರೀಕ್ಷೆ ನಡೆಸಲು ತೀರ್ಮಾನ ಅಂತ ಹೇಳಿ ಡಿಜಿ ಆಗಿರುವಂತಹ ಪ್ರವೀಣ್ ಸೂದ್ ಸರ್ ಅವರು ಹೇಳಿಕೆಯನ್ನ ನೀಡಿದ್ರು. ಬಟ್ ಇವತ್ತು ಒಂದು ಪ್ರಮುಖವಾಗಿರುವಂತಹ ಬೆಳವಣಿಗೆ ನಡೆದಿದೆ. ಈ ನಮ್ಮ ಕರ್ನಾಟಕದ ಪ್ರಗತಿಪರ ಸಂಘಟನೆಗಳು, ಹಾಗೇನೆ ಫೇಮಸ್ ಕವಯಿತ್ರಿ ಆಗಿರುವಂತಹ ಬಿ ಟಿ ಲಲಿತ ನಾಯಕ್ ಅವರ ಒಂದು ಚೇರ್ಮನ್ಶಿಪ್ ಅಲ್ಲಿ PSI ಹುದ್ದೆ ನೇಮಕಾತಿಯ ಅಕ್ರಮ ಏನು ರೀ ಎಕ್ಸಾಮ್ ಇದೆ, ಸೊ ಅದನ್ನ ನಡೆಸಬಾರ್ದು. ಯಾಕಂತಂದ್ರೆ ರೀ ಎಕ್ಸಾಮ್ಸ್ ನಡೆಸೋದ್ರಿಂದ ಏನು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದೆ, ಸೊ ಎಲ್ಲವನ್ನ ಅವರು CM ಬೊಮ್ಮಾಯಿ ಅವರಿಗೆ ಕನ್ವೇ ಮಾಡಿದ್ದಾರೆ. ಸೊ ದಟ್ಸ್ ವೈ ಐ ವುಡ್ ಲೈಕ್ ಟು ಸಜೆಸ್ಟ್ ಟು ವಾಚ್ ದಿಸ್ ವಿಡಿಯೋ. ಅವ್ರು ಎಕ್ಸಾಕ್ಟ್ ಆಗಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿ. ಸೊ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸರ್ಕಾರ ಬಹುಶಃ ನಮ್ಮ ಮನವಿಯನ್ನ ಅಂದ್ರೆ ಎಲ್ಲಾ ಈ 458 472 ಜನ 572 38 ಜನ ನಿರ ಅಪರಾಧಿಗಳು ಅಂತ ಆಗಿದ್ದಾರೆ. ಕೆಲವರು ಅರೆಸ್ಟು ಆಗಿದ್ದಾರೆ, ಕೆಲವ್ರ ಮೇಲೆ FIR ಇದೆ. ಆದರೆ ಉಳಿದಂಥ ಯಾರು ನಿರಪರಾಧಿಗಳಿದ್ದಾರೋ, ಯಾವ ಒಂದು ಕಳಂಕವೂ ಇಲ್ಲದಂಥ ಜನ ಇದ್ದಾರೋ, ಅವರಿಗೆ ಮತ್ತೆ ಮರುಪರೀಕ್ಷೆಗೆ ಈಡು ಮಾಡಬಾರ್ದು. ಮತ್ತೆ ಒತ್ತಾಯಿಸ್ತಾ ಇದ್ದೀವಿ, ನಾವು ಈಗಲೂ ಹೇಳಿದ್ದೀವಿ, ಅವರಿಗೆ ನ್ಯಾಯವನ್ನು ಕೊಡಬೇಕು, ಬಹುಶಃ ಕೊಡತ್ತೆ ಅಂತ ನಾವು ಒಂದು ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದೀವಿ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಅಂಡ್ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.